ನಮಸ್ಕಾರ ಗೆಳೆಯರೆ ಈ ಬಾರಿಯ ಅಧಿವೇಶನವನ್ನು ನೋಡ್ತಾ ಹೋದರೆ ನಿರೀಕ್ಷೆಗೂ ಮೀರಿ ನೇಮಕಾತಿ ಹುದ್ದೆಗಳ ಬಗ್ಗೆ ಮಾಹಿತಿ ನಮಗೆ ದೊರೆತ ಹೋಗಿದೆ ವಿಶೇಷವಾಗಿ ಇವತ್ತು ನೋಡಬೇಕಾದ್ರೆ ಪಿ ಡಿ ಒ ನಾವೇನು ತುಂಬ ದಿನದಿಂದ ನಿಯರ್ಲಿ ಸಿಕ್ಸ್ ಮಂತ್ ಇಂದ ಏನಿದೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಜಾಬ್ ಅಂತಲೇ ಹೇಳ್ಬೋದು ಸ್ಪರ್ಧಾರ್ಥಿಗಳ ಇದರಲ್ಲಿ ಪಿ ಡಿ ಒ ಜಾಬ್ ಬಗ್ಗೆ ನಿನ್ನೆ ಹದಿನೈದನೇ ತಾರೀಕು ಒಂದು ವಿಶೇಷವಾದ ಮಾಹಿತಿ ಬಂದಿದೆ ಸಚಿವರಿಂದಲೇ ಪಂಚಾಯತ್ ರಾಜ್ ಸಚಿವರಿಂದಲೇ ಅವರು ಡಿಟೇಲ್ ಆಗಿ ಎಷ್ಟೆಷ್ಟು ಕೇಳಿರುವಂಥ ಪ್ರಶ್ನೆಗೆ ಡಿಟೇಲ್ ಆಗಿ ಪಿ ಡಿ ಒ ಅಧಿಕಾರಿ ಹುದ್ದೆಗಳು ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ಗ್ರೇಡ್ ಒನ್ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಗ್ರೇಡ್ ಟು ಮತ್ತು ಎಸ್ ಗಳ ಹುದ್ದೆಗಳು ವಿವರವಾಗಿ ಎಷ್ಟೆಷ್ಟು ಖಾಲಿ ಇದೆ ಮತ್ತು ಎಷ್ಟೆಷ್ಟು ಭರ್ತಿಗೆ ಲಭ್ಯ ಇದೆ ಅಂತ ಕೊಡ್ತಾ ಹೋಗಿದ್ದಾರೆ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಪಿ ಡಿ ಒ ಹುದ್ದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆ ನೋಡೋದಾದರೆ ಎಂಟುನೂರ ಮೂವತ್ತೆರಡು ಹುದ್ದೆಗಳು ಸದ್ಯದಲ್ಲಿ ಖಾಲಿ ಇದೆ ಗ್ರೇಡ್ ಒನ್ನು ಸೆಕ್ರೆಟರಿ ಫೈವ್ ಏಯ್ಟಿ ಫೋರ್ ಖಾಲಿ ಇದೆ ಗ್ರೇಟ್ ಸೆಕ್ರೆಟರಿ ಹುದ್ದೆಗಳು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ಹುದ್ದೆಗಳು ಖಾಲಿ ಇದ್ದು ಎಸ್ ಡಿ ಹುದ್ದೆಗಳು ಒಟ್ಟು ಮುನ್ನೂರು ಹುದ್ದೆಗಳ ಸಮೀಪ ಖಾಲಿ ಇದೆ ಅಂತ ಕೊಡ್ತಾ ಹೋಗಿದ್ದಾರೆ ಇದು ಜಿಲ್ಲಾವಾರುಗಳು ಸಹ ಅವರು ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಅದನ್ನು ನಾನು ಕೊನೆಯಲ್ಲಿ ಹಾಕ್ತೇನೆ ಅದನ್ನು ಬೇಕಾದರೆ ನೀವು ಪಾಸ್ ಮಾಡಿಬಿಟ್ಟು ನಿಮ್ಮ ಜಿಲ್ಲಾವಾರು ಎಷ್ಟೆಷ್ಟಿದೆ ಹುದ್ದೆಗಳಂತ ಬೇಕಾದ್ರೆ ನೋಡ್ಕೊಳ್ಬೋದು ಇದನ್ನು ಮುಂದುವರೆದು ನೋಡ್ತಾ ಹೋದರೆ ಇದರ ಬಗ್ಗೆ ವಿವರವಾಗಿ ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒರು ನೋಡೋದಾದ್ರೆ ಈ ಪ್ಯಾರದಲ್ಲಿ ಕೊಡ್ತಾ ಬಂದಿದಾರೆ ಮೊದಲನದಾಗಿ ನೋಡ್ಕೊಂಡ್ಬಿಡ್ರೆ ಖಾಲಿ ಇರೋ ಹುದ್ದೆಗೆ ಭರ್ತಿ ಮಾಡಲು ನಿಮಗೆ ಪ್ರಸ್ತಾವನೆ ಬಂದಿದೆ ಸರ್ಕಾರಕ್ಕೆ ಎಸ್ ಪ್ರಸ್ತಾವನೆ ಪ್ರಪೋಸಲ್ಲು ಗೌರ್ಮೆಂಟ್ಗೆ ಗೆ ಸಲ್ಲಿಕೆ ಆಗಿದೆ ಈ ಪ್ಯಾರ ನೋಡ್ತಾ ಬಂದ್ರೆ ನೇಮ ನೇರ ನೇಮಕಾತಿ ಕೋಟದ ಅಡಿಯಲ್ಲಿ ಏನು ತುಂಬಿಕೊಳ್ಬೇಕು ಅದರಲ್ಲಿ ಪಿ ಡಿ ಹುದ್ದೆಗಳು ಟೂ ಫಿಫ್ಟಿ ಸಿಕ್ಸ್ ಹುದ್ದೆಗಳು ಮತ್ತೆ ನೂರ ಇಪ್ಪತ್ತು ಗ್ರೇಡ್ ಒನ್ ಹುದ್ದೆಗಳು ಸೆಕ್ರೆಟ್ರೀದು ಟು ಸೆಕ್ರೆಟರಿದು ಸುಮಾರು ಮುನ್ನೂರ ನಲವತ್ತ್ಮೂರು ಹುದ್ದೆಗಳು ಮತ್ತು ಎಸ್ ಡಿ ಎ ಹುದ್ದೆ ಒಂದು ನೂರ ಐದು ಹುದ್ದೆಗಳು ಈಗ ಆಲ್ರೆಡಿ ಕೆ ಪಿ ಸಿಗೆ ಭರ್ತಿಗಾಗಿ ಆಲ್ರೆಡಿ ಪ್ರಪೋಸಲ್ನ ಸಲ್ಲಿಸಿದ್ದೇವೆ ಅಂತೇಳಿ ಕೊಡ್ತಾ ಇದ್ದಾರೆ ಅಂದರೆ ನಾವು ಇದರಿಂದ ಏನು ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅಂದರೆ ಇನ್ನು ಕೆಲವೇ ದಿನದಲ್ಲಿ ಅತ್ಯಂತ ಶೀಘ್ರದಲ್ಲಿ ನಾವು ಇದಿಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀವಿ ಇದು ಎಲ್ಲರಿಗೂ ಸಹ ಮೋಸ್ಟ್ ಆ್ಯಂಟಿಸಿಪೆಡ್ ನೋಟಿಫಿಕೇಶನ್ ಅಂತಲೇ ಹೇಳ್ಬೋದು ಇದರಿಂದ ಅಧಿಕೃತವಾಗಿ ಒಂದು ಮಾಹಿತಿ ಬಂದಂಗಾಗಿದೆ ಕೆ ಪಿ ಸಿಯಿಂದ ಈ ಥರ ಪ್ರಪೋಸಲ್ ಬಗ್ಗೆ ಯಾವುದೇ ಮಾಹಿತಿ ನಮಗೆ ದೊರೆತಿಲ್ಲ ಆದರೆ ಮಿನಿಸ್ಟ್ರ್ ಹೇಳಿರೋದ್ರಿಂದ ಇದು ಬಹುತೇಕ ಕೆ ಪಿ ಸಿಯಿಂದ ಇಂದ ಏನಾದ್ರೂ ಜನವರಿ ಮಂತಲ್ಲಿ ನೋಟಿಫಿಕೇಶನ್ ಆಗೋದು ಬಹುತೇಕ ಖಚಿತ ಅಂತೇಳಿ ನಮಗೆ ಇದರಿಂದ ಗೊತ್ತಾಗ್ತದೆ ಸಿ ಇ ಕೂಡ ಜಿಲ್ಲಾ ಪಂಚಾಯಿತಿ ಸಿ ಇ ಓಗಳು ಏನಿರ್ತಾರೆ ಅವ್ರಿಗೂ ಸಹ ಹುದ್ದೆಗಳು ಏನೇನು ಖಾಲಿ ಇದೆ ಅದನ್ನ ತುಂಬಿಕೊಳ್ಳಬೇಕು ಹೇಳಿ ಅವ್ರಿಗೂ ಕೂಡ ಡೈರೆಕ್ಷನ್ ಗಳನ್ನ ನೀಡಲಾಗಿದೆ ಅಂತ ಸಹ ಇಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ನೀಡ್ತಾ ಹೋಗಿದ್ದಾರೆ